ಹಲೋ, ನನ್ನ ಹೆಸರು ಪ್ರೊಫೆಸರ್ ಆ್ಯಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತೇಳಿ. ಈಗ ನಿಮಗೆ ರಾತ್ರಿ ಹೊತ್ತಿನಲ್ಲಿ ಒಂದು ಯೋಗಗಳು ಹೇಗೆ ಕೆಲಸವನ್ನು ಮಾಡ್ತದೆ ನಮ್ಮ ಜಾತಕದಲ್ಲಿ ಅನ್ನೋದ್ರ ಬಗ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಖುಷಿ ಪಡ್ತಾ ಇದ್ದೀನಿ. ಗಜಕೇಸರಿ ಯೋಗ ಅಂತ ಎಲ್ಲ ಕೇಳ್ತಾ ಇರ್ತಾರೆ. ಈ ಗಜಕೇಸರಿ ಯೋಗ ಅಂದರೆ ಏನು? ಬೃಹಸ್ಪತಿಯು ಮತ್ತು ಚಂದ್ರ 1, 4, 7 ಮತ್ತು 10 ಈ ಕೇಂದ್ರ ಸ್ಥಾನದಲ್ಲಿದ್ದರೆ ಈ ಯೋಗದಿಂದ ಕರೆಯಲ್ಪಡುವರು. ಅಂದರೆ ಬೃಹಸ್ಪತಿ ಲಗ್ನದಲ್ಲಿ, ಚಂದ್ರ 4ರಲ್ಲಿ, ಅಥವಾ ಚಂದ್ರ ಗುರು 7ರಲ್ಲಿ, ಚಂದ್ರ 1ರಲ್ಲಿ, ಇಲ್ಲ ಚಂದ್ರ 4ರಲ್ಲಿ, ಗುರು 10ರಲ್ಲಿ, ಹೀಗೆ ಅರ್ಥಾಯ್ತಾ? ಆವಾಗ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳಿ. ಲಗ್ನ ಕನ್ಯಾ ಲಗ್ನ 1889 ಎಡಾಲ್ಫ್ ಹಿಟ್ಲರ್ ಅವರ ಜಾತಕ, ಆಯಿತಾ? ಈ ಜಾತಕದಲ್ಲಿ ಕನ್ಯಾಲಗ್ನದಿಂದ 4ನೇ ಮನೆಯಲ್ಲಿ ಗುರು, ಚಂದ್ರ, ಕೇತು ಹಂಸಯೋಗ ಕ್ರಿಯೇಟ್ ಮಾಡಿದ್ದಲ್ಲೇ ಧನುರಾಶಿಯಲ್ಲಿ ಗುರು ಮತ್ತು ಚಂದ್ರ ಒಟ್ಟಿಗಿದ್ದಾರೆ. ಅಂದರೆ ಗಜಕೇಸರಿ ಯೋಗ ಆಯ್ತಲ್ಲ 4ನೇ ಮನೆಯಲ್ಲಿ, ಅದು ಆಯಿತಾ? ಆಮೇಲೆ ಮತ್ತೆ ಉಳಿದ್ದು ಶುಕ್ರ ವಕ್ರಿ, ಸೂರ್ಯ ಉಚ್ಛ, ಮಂಗಲ್ ಅವನ ಮನೆಯಲ್ಲೇ ಇದ್ದಾನೆ, ರುಚಕ ಯೋಗ, ಬುಧ ನೀಚತ್ವದಿಂದ ಹೊರಗೆ ಬಂದಿದ್ದಾನೆ ಮೇಷದಲ್ಲಿ, ಇದೆಲ್ಲ 4 ಗ್ರಹಗಳಿದ್ದಾರೆ. ರಾಹು ಮಿಥುನದಲ್ಲಿ ಉಚ್ಛ, ಶನಿ ಕಟಕದಲ್ಲಿದ್ದಾನೆ. ಆದರೆ ಈ ಗಜಕೇಸರಿ ಯೋಗದಿಂದ ಏನಾಯಿತು ನಿಮಗೆ ಗೊತ್ತಿದೆ, ಆಯಿತಾ? ಇನ್ನೊಂದು ಎರಡನೇ ಜಾತಕ ನೋಡೋಣ, 14, 7, 1991 ಜಾತಕ. ಇಲ್ಲಿ ಲಗ್ನ ಕಟಕವಾಗಿದ್ದು ಕಟಕದಲ್ಲೇ ಗುರು ಮತ್ತು ಚಂದ್ರ ಬುಧ ಇದ್ದಾರೆ, ಶುಕ್ರ ಮತ್ತು ಮಂಗಲ್ ಸಿಂಹದಲ್ಲಿ, ರಾಹು ಧನುರಲ್ಲಿ, ಶನಿ ವಕ್ರಿಯಾಗಿ ಮಕರದಲ್ಲಿ ಅವನ ಮನೆಯಲ್ಲಿ, ಸೂರ್ಯ ಮತ್ತು ಕೇತು ಮಿಥುನದಲ್ಲಿ. ನೋಡಿ, ಈ ಜಾತಕಗಳಿಗೆ ಗಜಕೇಸರಿ ಯೋಗ ಉಂಟಾಗಿದೆ ಕಟಕದಲ್ಲೇ, ಆಯಿತಾ? ಅಂದರೆ ಫಲ ಏನು? ಈ ನಿಜವಾಗಿ ಇವರುಗಳು ಒಂದು ಪ್ರದೇಶವನ್ನು ಆಳುವಂಥ ರಾಜ ಅಥವಾ ರಾಣಿಯ ಆಗದೇ ಇದ್ದರೂ ಕೂಡ ಈಕ್ವಲೆಂಟ್ ಅಂತ ಹೇಳ್ಬೋದು. ಅಂದರೆ ಇವರು ಸತ್ತ ಮೇಲೆ ಕೂಡ ಇವರ ಹೆಸರನ್ನ ಜನ ಹೇಳ್ತಾರೆ. ಅಜರಾಮರವಾಗಿರುವಂಥ ಹೆಸರು ಈ ಗಜಕೇಸರಿ ಯೋಗ ಇರುವಂಥವ್ರದ್ದು, ಆಯಿತಾ? ಸೊ ಬಹಳ ಒಳ್ಳೆಯದು. ಅಂದರೆ ಅವರಿಗೆ ಊಟಕ್ಕೆ, ಮನೆಗೆ, ಗಾಡಿಗಳಿಗೆ ಯಾವ ರೀತಿಯ ತೊಂದರೆ ಇರುವುದಿಲ್ಲ. ಇನ್ನು ಅನಫ ಯೋಗ ಅಂತ, ಸೂರ್ಯನ ಬಿಟ್ಟು ಎಲ್ಲಿ ಬೇರೆ ಯಾವುದೇ ಗ್ರಹಗಳು ಚಂದ್ರನಿಂದ ವ್ಯಯಸ್ಥಾನದಲ್ಲಿದ್ದರೆ ಅನಫ ಯೋಗ ಉಂಟು ಮಾಡ್ತದೆ ಅಂತ. ಅದರ ಏನಾಯಿತು, ನಿಮಗೆ ಉತ್ತಮವಾದ ಹೆಸರು, ಭಾಳ ಉದಾರಿಗಳಾಗ್ತೀರ, ವಿನಯದಿಂದ ಇರ್ತೀರ, ನಿಮ್ಮ ಬಟ್ಟೆಯ ಮೇಲೆ ಭಾಳ ಪ್ರೀತಿ ಇರ್ತದೆ. ಅಂದರೆ ಒಳ್ಳೆ ಖಡಕ್ ಇಸ್ತ್ರಿ ಅಂತ ಹಾಕುವವರು ಇರ್ತಾರೆ, ಒಳ್ಳೆ ರಾಜರ ಲುಕ್ ನಿಮಗೆ. ಆಮೇಲೆ ಮೋಕ್ಷದತ್ತ ಕೊನೆಗೆ ಹೋಗ್ತೀರ, ಅದು ಎಲ್ಲರೂ ಹೋಗೋದು ಹಾಗೆ ಹೇಳಿ, ಆಯಿತಾ? ಸತ್ರ ಮೋಕ್ಷ ಅಂತ ತಿಳ್ಕೊಳ್ತೀವಿ. ಮಿಥುನ ಲಗ್ನ 2ನೇ ಮನೆಯಲ್ಲಿ ಕೇತು, ಶನಿ ಮತ್ತು ಸೂರ್ಯ ಇದರಲ್ಲಿ ಯಾವುದು ಕನ್ಯಾದಲ್ಲಿ, ಬುಧ ಮತ್ತು ಶುಕ್ರ 5ನೇ ಪಂಚಮದಲ್ಲಿ, ಹಾಗೆ ಮಂಗಲ್ 7ನೇ ಮನೆಯಲ್ಲಿ ಧನುರಲ್ಲಿ, ರಾಹು 8ನೇ ಮನೆಯಲ್ಲಿ, ಗುರು ವಕ್ರಿಯಾಗಿ ಮೇಷದಲ್ಲಿ, ಚಂದ್ರ ವರ್ಗೋತ್ತಮನಾಗಿ ಉಚ್ಛನಾಗಿ ರೋಹಿಣಿ ನಕ್ಷತ್ರದಲ್ಲಿ ವೃಷಭ ರಾಶಿಯಲ್ಲಿದ್ದಾನೆ. ಅಂದರೆ ಇವರಿಗೆ ಚಂದ್ರನಿಂದ ವ್ಯಯಸ್ಥಾನದಲ್ಲಿ ಗುರು ವಕ್ರಿಯಾಗಿ ಕೂತಿದ್ದಾನೆ, ಆಯಿತಾ? ಸೊ ಆವಾಗ ಇವರಿಗೆ ಅನಫ ಯೋಗ ಅಪ್ಲೈ ಆಗ್ತದೆ. ಅಂದರೆ ಆಗಿದೆ, ಇದು ನನ್ನದೇ ಜಾತಕ. ಇರಲಿ, ಇನ್ನೊಂದು 7/2/1973 ಜಾತಕದಲ್ಲಿ ನೋಡಿ, ಮಕರ ಲಗ್ನ, ಲಗ್ನದಲ್ಲಿ ಸೂರ್ಯ ಮತ್ತು ಶುಕ್ರ ಗುರು ಇದ್ದಾರೆ, ರಾಹು ಮತ್ತು ಮಂಗಲ್ ವ್ಯಯಸ್ಥಾನದಲ್ಲಿ, ಬುಧ ಕುಂಭದಲ್ಲಿ, ಚಂದ್ರ ಉತ್ತರಭಾದ್ರ ನಕ್ಷತ್ರ ಮೀನದಲ್ಲಿ. ನೋಡಿ, ಚಂದ್ರನಿಂದ 12ನೇ ಮನೆ ಬುಧ ಇದ್ದಾನೆ, ಅಷ್ಟೇ ಸಾಕು ಇವರಿಗೆ ಅನಫ ಯೋಗ ಇರ್ತದೆ. ಮ್ಯಾಜೆಸ್ಟಿಕ್ ಲುಕ್, ಹ್ಯಾವಿಂಗ್ ಗುಡ್ ಡ್ರೆಸ್ ಸೆನ್ಸ್, ಹ್ಯಾವಿಂಗ್ ಸೆಲ್ಫ್ ರೆಸ್ಪೆಕ್ಟ್, ವೆರಿ ಪೊಲೈಟ್, ವೆರಿ ಜನರಸ್, ಹ್ಯಾವಿಂಗ್ ಗುಡ್ ರೆಪ್ಯುಟೇಷನ್ ಅಂತ. ಸುನಫ ಯೋಗ ಅಂದರೆ ಏನು? ಅದರ್ ದ್ಯಾನ್ ಸನ್, ಎನಿ ಅದರ್ ಪ್ಲಾನೆಟ್ಸ್ ಆರ್ ಇನ್ ಸೆಕೆಂಡ್ ಹೌಸ್, ಇದು ಸುನಫ ಯೋಗ. ಅಂದರೆ ಇವರಿಗೂ ಕೂಡ ಸ್ವಂತವಾಗಿ ಸಂಪಾದಿಸಿದಂಥ ಆಸ್ತಿ ಇರ್ತದೆ, ಒಳ್ಳೆಯ ರಾಜನಂತೆ ಜೀವನವನ್ನು ಸಾಗಿಸ್ತಾ ಇರ್ತಾರೆ, ಭಾಳ ಬುದ್ಧಿವಂತರು ಆಗಿರ್ತಾರೆ, ಆಯಿತಾ? ಭಾಳ ಶ್ರೀಮಂತರು, ಧೀಮಂತರು ಹೇಳೋದಿಲ್ಲ. ನಮ್ಮ ಪುರೋಹಿತ ವರ್ಗದವರು ಏನು ಮಾಡ್ತಾರೆ, ಸಾಮಂತ, ಧೀಮಂತ, ಆಯುಷ್ಮಂತ, ಬಹುಪುತ್ರ ಲಾಭಂ ಅಂತ ಆಶೀರ್ವಾದ ಮಾಡ್ತಾರಲ್ಲ ಹಾಗೆ.
ಈ ಸುನಫ ಯೋಗ ಇದ್ದರೆ ಹಾಗೆ ಆಯಿತಾ. 21 2972 ಜಾತಕದಲ್ಲಿ ನೋಡಿ, ಮೇಷಲಗ್ನ, ಲಗ್ನದಲ್ಲಿ ಗುರು ಮತ್ತು ಕೇತು, ಶುಕ್ರ ಮತ್ತು ಚಂದ್ರ ಮೀನದಲ್ಲಿ, ಸೂರ್ಯ ಕುಂಭದಲ್ಲಿ, ಆಮೇಲೆ ಬುಧ ಮತ್ತು ಮಂಗಲ್ ಮಕರದಲ್ಲಿ, ಶನಿ ವಕ್ರಿಯಾಗಿ ಕಟಕದಲ್ಲಿ, ರಾಹು ಎಲ್ಲಿದ್ದಾನೆ ತುಲಾದಲ್ಲಿದ್ದಾನೆ. ಅಂದರೆ ಚಂದ್ರನಿಂದ ಎರಡನೇ ಮನೆಯಲ್ಲಿ ಗುರು ಮತ್ತು ಕೇತು ಇದ್ದಾರೆ ನೋಡಿ. ಇದಕ್ಕೆ ಸುನಫ ಯೋಗ ಅಂತ. ಸುನಫ ಯೋಗ ಅನಫ, ಓಕೆ, ಅನಫ ಯೋಗ ಎರಡು ಚಂದ್ರನಿಗೆ ಸಂಬಂಧಿಸಿದಂಥ ಒಂದು. ಇನ್ನೊಂದು ಜಾತಕ ನೋಡಿದರೆ 5 May 1990 ಆಯಿತಾ. ಇಲ್ಲಿ ವೃಷಭ ಲಗ್ನ, ಲಗ್ನದಲ್ಲಿ ಸೂರ್ಯ ಮತ್ತು ಚಂದ್ರ, ಚಂದ್ರನಿಂದ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ. ಸೊ ಇದು ಕೂಡ ಸುನಫ ಯೋಗಕ್ಕೆ ಸಂಬಂಧಿಸಿದಂತೆ ಇರ್ತದೆ. ಉದಾಹರಣೆ 3 July 1987 ಇಲ್ಲಿ ಇವರಿಗೆ ತುಲಾಲಗ್ನ, ತುಲಾಲಗ್ನದ ಎರಡನೇ ಮನೆಯಲ್ಲಿ ಶನಿ ವಕ್ರಿಯಾಗಿ ಕೂತಿದ್ದಾನೆ. ಅಂದರೆ ಚಂದ್ರ ರಾಹು ಒಟ್ಟಿಗೆ ಮೀನದಲ್ಲಿದ್ದಾರೆ, ಎರಡನೇ ಮನೆಯಲ್ಲಿ ಗುರು ಇದೆ ನೋಡಿ. ಎರಡನೇ ಮನೆಯಲ್ಲಿ ಗುರು ಚಂದ್ರನಿಂದ ಇರೋದು ಸುನಫ ಯೋಗಕ್ಕೆ. ಉದಾಹರಣೆ 4 May 1993 ಅವ್ರದ್ದು ಕನ್ಯಾ ಲಗ್ನ, ಲಗ್ನದಲ್ಲಿ ಗುರು ಇದ್ದಾನೆ, ಚಂದ್ರ ಎಲ್ಲಿದ್ದಾನೆ, ಚಂದ್ರ ಇದ್ದಾನೆ ಮಕರದಲ್ಲಿ, ಎರಡನೇ ಮನೆ ಕುಂಭದಲ್ಲಿ ಶನಿ ಇದ್ದಾನೆ, ಇವರಿಗೂ ಕೂಡ ಸುನಫ ಯೋಗ ಉಂಟು. ಅಂದರೆ ಏನು, ಒಳ್ಳೆ ರೀತಿಯಲ್ಲಿ ರಾಜರಾಗಿ ಮೆರೀತಾರೆ ಅಂತ. ಇನ್ನು ದುರ್ಧರ ಯೋಗ, ದುರ್ಧರ ಯೋಗ ಅಂದರೆ ಬೋತ್ ಸೈಡ್ ಆಫ್ ಮೂನ್ ಗ್ರಹಗಳಿದ್ದರೆ ದುರ್ಧರ ಯೋಗ ಅಂತ. ಅಂದರೆ ಏನಾಗ್ತದೆ, ಬಹಳ ಶ್ರೀಮಂತರಾಗುತ್ತೆ, ಐಶ್ವರ್ಯವಂತರು, ವಾಹನಗಳಿಗೆ ದಿಕ್ಕಿಲ್ಲ, ಹೊಸ ಆ ಥರ ಇರ್ತದೆ. ದುರ್ಧರ ಯೋಗಕ್ಕೆ ಯಾರ್ದು ಕೊಡುವ ಒಂದು 1960 September ಜಾತಕವನ್ನು ಕೊಡ್ತೇನೆ. ಇಲ್ಲಿ ನೋಡಿ, ಆವಾಗ ಚಂದ್ರನಿಂದ 12ನೇ ಮನೆಯಲ್ಲಿ ಶುಕ್ರ ತುಲಾದಲ್ಲಿದ್ದಾನೆ, ಚಂದ್ರನಿಂದ 2ನೇ ಮನೆಯಲ್ಲಿ ಗುರು ಮತ್ತು ಶನಿ ಇದ್ದಾರೆ. ಸೊ ಇದಕ್ಕೆ ದುರ್ಧರ ಅಂದರೆ ಆಚೆ ಐತೆ, ಚಂದ್ರನ ಆಚೆ ಐತೆ, ಸೂರ್ಯನ ಬಿಟ್ಟು ಗ್ರಹಗಳಿದ್ದರೆ ದುರ್ಧರ ಯೋಗ. ಸಂಜೆ ರತ್ತು ಓಡಿಸೋದವ್ರದ್ದು, ಅವ್ರದ್ದು ಯಾವುದು ಮೀನ ಲಗ್ನ, ಲಗ್ನದಲ್ಲಿ ಗುರು, ರಾಹು ಮಿಥುನದಲ್ಲಿ ಉಚ್ಚನಾಗಿದ್ದಾನೆ, ಕೇತು ಧನುರಲ್ಲಿದ್ದಾನೆ, ಶುಕ್ರ ಮತ್ತು ಬುಧ ಕಟಕದಲ್ಲಿ, ಶುಕ್ರ ಮತ್ತು ಸೂರ್ಯ ಬುಧ ಕಟಕದಲ್ಲಿ, ಬುಧ ಸಿಂಹದಲ್ಲಿ, ಮಂಗಲ್ ಕನ್ಯಾದಲ್ಲಿ, ಆಮೇಲೆ ಕೇತು ಹೇಳಿದ್ದೇನೆ, ಶನಿ ವಕ್ರಿಯಾಗಿ ಮಕರದಲ್ಲಿ, ಚಂದ್ರ ಇಲ್ಲಿದ್ದಾನೆ ಎಲ್ಲಿ ಕುಂಭದಲ್ಲಿ, ಲಗ್ನದಲ್ಲಿ ಗುರು ಇದ್ದಾನೆ ಅಲ್ಲ. ಅಂದರೆ ಚಂದ್ರನ ಆಚೆ ಈಚೆ ಎರಡು ಗ್ರಹಗಳಿದ್ದಾವೆ ಸೂರ್ಯನ ಬಿಟ್ಟು, ಅಂದರೆ ದುರ್ಧರ ಯೋಗ. ಅದಕ್ಕೆ ಸಂಜಯ್ ರತ್ ಅವರು ಭಾಳ ಫೇಮಸ್ ಅಸ್ಟ್ರಾಲಜರ್. ಐ ಆಮ್ ಎ ಡಿಸಿಪಲ್ ಆಫ್ ಹಿಮ್ ಆ್ಯಕ್ಚುಲಿ ಹಿಸ್ ವಿಡಿಯೋಸ್. ಓಕೆ, ಐ ಲೈಕ್ ಹಿಸ್ ವಿಡಿಯೋಸ್. ಮಾ ಪ್ರೇ, ವಾಟ್ ಎ ಟೈಪ್ ಆಫ್ ಇಂಟೆಲಿಜೆಂಟ್ ಈಸ್. ಐ ರಿಯಲಿ, ನಾವೆಲ್ಲ ಯಾರು ಅವರ ಒಂದು ಕಾಲಿನ ಧೂಳಿಗೂ ಈಕ್ವಲೆಂಟ್ ಬರೋದಿಲ್ಲ ಆಯಿತಾ. ಅಂಥ ಒಂದು ಮೆಮರಿ ಇರಬೇಕು. ಆ್ಯಕ್ಚುಲಿ ಒರಿಸ್ಸಾ ಬ್ರಾಹ್ಮಣರೆಲ್ಲ ಭಾಳ ವೆರಿ ವೆರಿ ಬ್ರಿಲಿಯಂಟ್ ಚಾಪ್. ನಾನು ನೋಡಿದ್ದೇನೆ, ಎಲ್ಲರೂ ಭಾಳ ಹಾರ್ಡ್ ವರ್ಕ್ ಮಾಡ್ತಾರೆ, ಬ್ರಿಲಿಯಂಟ್ ಆಗಿರ್ತಾರೆ. ಅದು ಆ ನೀರೇ ಹಾಗೆ ಅಂತ ಇಟ್ಕೊಳ್ಳಿ. ಮತ್ತು ಜಗನ್ನಾಥ, ಪುರಿ ಜಗನ್ನಾಥ ಸ್ವಾಮಿ ಒಂದು ಆಶೀರ್ವಾದ ಆ ಕಾರಣ ಆಯಿತಾ. ಇರಲಿ, ಕೇಮದ್ರುಮ ಯೋಗ ಅಂದರೆ ಇಫ್ ದೇರ್ ಆರ್ ನೋ ಪ್ಲ್ಯಾನೆಟ್ಸ್ ಆನ್ ಈಚ್ ಸೈಡ್ ಆಫ್ ದ ಮೂನ್, ಕೇಮದ್ರುಮ ದುರ್ಧರ. ಕೇಮದ್ರುಮ ಅಂದರೆ ಭಾಳ ದರಿದ್ರ ಆಗ್ತಾರೆ ಅಂತ. ಆದರೆ ಇದಕ್ಕೊಂದು ಎಕ್ಸೆಪ್ಷನ್ ಇದೆ. ಬಿಲ್ ಗೇಟ್ಸಿನ ಜಾತಕದಲ್ಲಿ ಕೇಮದ್ರುಮ ಯೋಗವಿದೆ. ಅಂದರೆ ಇವರು ಏನಂದರೆ ಡರ್ಟಿ ಪೀಪಲ್, ವೆರಿ ಪೂರ್ ಪೀಪಲ್, ಅನ್ರೈಟಿಯಸ್ ಡೀಡ್ಸ್ ಅಂತ ಎಲ್ಲ ಇದ್ದಾರೆ. ಆಯ್ತು, ಡಿಪೆಂಡೆಂಟ್ ಇದೆ, ರೋಗ್ ಅಂತ ಹೇಳ್ತಾರೆ. ಎಲ್ಲ ಜಾತಕದಲ್ಲಿ ಯಾಕೆ ಬಿಲ್ ಗೇಟ್ಸ್ ಜಾತಕದಲ್ಲಿ ಯಾಕೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬಿಲ್ ಗೇಟ್ಸ್ ನಿಮ್ಗೆ ಗೊತ್ತಿಲ್ಲ, 28/10/1958 ಸಿಯಾಟಲಲ್ಲಿ ಜನಿಸಿದವ. ಸೊ ಅವ್ರದ್ದು ಮೀನ ರಾಶಿ, ಆದರೆ ಆಚೆ ಈಚೆ ಯಾವ ಗ್ರಹಗಳು ಇಲ್ಲ. ಇದು ಒಂದು ಆ್ಯಕ್ಚುಲಿ ಸಿಯಾಟಲ್ ವಾಷಿಂಗ್ಟನಲ್ಲಿ ಹುಟ್ಟಿದವ. ಇದು ಒಂಥರ ರಿಸರ್ಚ್ ಮಾಡುವಂಥದ್ದು ಯಾಕೆ ಹಾಗೆ ಅಂತ ನಾನು ನೋಡಬೇಕು ಆಯಿತಾ. ಇರಲಿ ಬಿಡಿ, ಎಕ್ಸಾಂಪಲ್ ಸದ್ದಾಮ್ ಹುಸೇನ್ ಜಾತಕದಲ್ಲಿ ನೋಡಿ, ಚಂದ್ರನಿಂದ ಆಚೆ ಈಚೆ ಯಾರೂ ಇಲ್ಲ, ಆದರೆ ಚಂದ್ರನ ಜೊತೆಗೆ ರಾಹು ಮತ್ತು ಒಕ್ರಿ ಕುಜನ ಮನೆಯಲ್ಲಿ ಇದ್ದಾನೆ. ರಾಹು ಕುಜ ಒಟ್ಟಿಗಿದ್ದರೆ ದೊಡ್ಡ ಕ್ರಿಕೆಟ್ಗಳು ಅಂತ. ಸದ್ದಾಮ್ ಹುಸೇನ್ ಬಗ್ಗೆ ನಿಮಗೆ ಹೇಳೋದೇ ಬೇಡ. 28/4/1937 4:05 ಹುಟ್ಟಿದವರು ಆಯಿತಾ. ತಿಕ್ರಿಟ್ ಇರಾಕ್ನಲ್ಲಿ ಹುಟ್ಟಿದವರು. ಸೊ ಆದರೂ ಕೂಡ ಕೊನೆಯಲ್ಲಿ ಅವನ ಪಾಪ ಹೇಳ ಹೆಸರಿನಿಂದ ನಾಯಿ ಪಾಡ ಆಯಿತು ಅವನ ಜೀವನ. ಇರಲಿ, ಈಗ ವಂಶೋತ್ರಿ ದಶ 120 9 ಗ್ರಹಗಳಿದೆ, ಯಾವುದು ಎಕ್ಸ್ಕ್ಲೂಡ್ ಇಲ್ಲ. ಅಂದರೆ ಎಲ್ಲ ಒಂದು ಜನರು ಫಾಲೋ ಮಾಡೋದು ವಂಶೋತ್ರಿ ದಶ.
ನಿಮ್ಗೆ ಹೇಳಿದ್ದೇನೆ. ಅಷ್ಟೋತ್ತರ ದಶ 108 ಎಂಟು ಗ್ರಹಗಳು, ಅದರಲ್ಲಿ ಕೇತುವನ್ನು ಹೊರತುಪಡಿಸಿದ್ದೇವೆ. ಅಂದರೆ ರಾಹು ಏನಾಗ್ತದೆ, ಶುಡ್ ಬಿ ಇನ್ ಕೇಂದ್ರ ಆರ್ ತ್ರಿಕೋಣ ಟು ಲಗ್ನ ಲಾರ್ಡ್ ವಿದೌಟ್ ಬೀಯಿಂಗ್ ಇನ್ ಲಗ್ನ ಇಟ್ ಸೆಲ್ಫ್. ಓಕೆ, ಬರ್ತ್ ಇನ್ ಶುಕ್ಲ ಪಕ್ಷ ಇನ್ ನೈಟ್ ಆರ್ ಕೃಷ್ಣ ಪಕ್ಷ ಇನ್ ಡೇ, ಈ ಥರ ಇದ್ದರೆ ಅಷ್ಟೋತ್ತರ ದಶ. ಇದೆಲ್ಲ ಸ್ಪೆಷಲ್ ದಶಗಳು ಆಯಿತಾ. ಷೋಡಶೋತ್ತರ ದಶ ಅಂದರೆ 116 ವರ್ಷ, ಅದರಲ್ಲಿ 8 ಗ್ರಹ ಅಪ್ಲೈ ಆಯಿತಾ, ರಾಹು ಹೊರತುಪಡಿಸ್ಬೇಕಿತ್ತು. ಬೋತ್ ಇನ್ ಕೃಷ್ಣ ಪಕ್ಷ ವಿತ್ ಲಗ್ನ ಇನ್ ಚಂದ್ರ ಹೋರ, ಆರ್ ಇನ್ ಶುಕ್ಲ ಪಕ್ಷ ವಿತ್ ಲಗ್ನ ಇನ್ ಸೂರ್ಯ ಹೋರ. ಇನ್ನು ಷಷ್ಟಿಯಂಶ, ಷಷ್ಟ್ರಿಂಶ ಸಮದಶ ಅಂದರೆ 36 108 ವರ್ಷ ಇದು, 8 ಗ್ರಹಗಳು ಕೇತುವನ್ನು ಹೊರತುಪಡಿಸ್ತಾರೆ. ಬರ್ತ್ ಇನ್ ಡೇ ಟೈಮ್ ಇನ್ ಲಗ್ನ ಇನ್ ಸೂರ್ಯ ಹೋರ, ಆರ್ ಬರ್ತ್ ಇನ್ ನೈಟ್ ಟೈಮ್ ಇನ್ ಲಗ್ನ ಇನ್ ಚಂದ್ರ ಹೋರ. ಪಂಚೋತ್ತರ ದಶ ಅಂದರೆ 105 ವರ್ಷ, ನಿಮ್ಗೆ ಯಾವಾಗಲೂ ಹೇಳಿದ್ದೆ ನಾನು, 7 ಗ್ರಹಗಳು ರಾಹು ಕೇತು ಹೊರತುಪಡಿಸ್ತಾರೆ. ಕರ್ಕಾಟಕ ಲಗ್ನ ಇನ್ ಶಾರ್ಟ್ ರೇಂಜ್ ಆಫ್ 00 ಡಿಗ್ರಿ ಟು 2 degrees 30 minutes ಇದ್ರೆ ಮಾತ್ರ. ಶತಾಬ್ದಿಕ ದಶ ಸಮದಶ ಅಂದರೆ 100 ವರ್ಷ, 7 ಗ್ರಹಗಳು ರಾಹು ಕೇತು ಹೊರತುಪಡಿಸಿದ್ದೇವೆ. ಲಗ್ನ ಬಿಕಮ್ಸ್ ವರ್ಗೋತ್ತಮ ಆಯಿತಾ, ಅಂದರೆ ರಾಶಿಯಲ್ಲಿಯೂ ಮತ್ತು ನಾವಂಶದಲ್ಲಿ ಒಂದೇ ರಾಶಿಯಲ್ಲಿ ಇರಬೇಕು. ಆಮೇಲೆ ಚತುರಸ್ಥಿತಿ ಸಮದಶ ಅಂದರೆ 84 ವರ್ಷ, 7 ಗ್ರಹಗಳು ರಾಹು ಕೇತು ಹೊರತುಪಡಿಸಿದ್ದೇವೆ. 10th ಲಾರ್ಡ್ ಇನ್ 10th ಭಾವ. ಇನ್ನೊಂದು ದ್ವಿಸಪ್ತತಿ ಸಮದಶ ಅಂದರೆ ಲಗ್ನ ಲಾರ್ಡ್ ಇನ್ ಏಳನೇ ಮನೆ, ಏಳನೇ ಸಪ್ತಮ ಲಾರ್ಡಿನ ಲಗ್ನದಲ್ಲಿದ್ದರೆ ಈ ಒಂದು ದ್ವಿಸಪ್ತತಿ ದಶ 72 ವರ್ಷ ಲಘು ಆಗ್ತದೆ. ಇನ್ನು ಷಷ್ಠಿ ಅಯಾನಿ ದಶ 60 ವರ್ಷ, 8 ಗ್ರಹಗಳು ಕೇತು ಹೊರತುಪಡಿಸಿದ್ದಾರೆ. ದ್ವಿಸಪ್ತತಿ ಸಮದಶದಲ್ಲಿ 8 ಗ್ರಹಗಳು ಕೇತುವನ್ನು ಹೊರತುಪಡಿಸಿದ್ದಾರೆ. ಇಲ್ಲಿ ಷಷ್ಠಿ ಅಯಾನಿ ದಶದಲ್ಲಿ ಕೇತುವನ್ನು ಹೊರತುಪಡಿಸಿ ಸೂರ್ಯ ಇನ್ ಲಗ್ನ, ಅದು ನಮ್ಮ ಅಳಿಯನ ಜಾತಕದಲ್ಲಿ ಸೂರ್ಯ ಇನ್ ಲಗ್ನ ಇದ್ದಾರೆ ಆಯಿತಾ. ಷಷ್ಠಿ ಸಮದಶ ಅಯಾನಿ ಇದೆಲ್ಲ ವಂಶೋತ್ತರ ದಶ ಇದ್ದರೂ ಕೂಡ ಇದು ಕೆಲವೊಂದು ಸ್ಪೆಷಲ್ ದಶಗಳು, ನೀವು ಅಪ್ಲಿಕೇಬಲ್ ಆಗುತ್ತೋ ಇಲ್ವೋ, ಆಮೇಲೆ ಅದು ಆರ್ಡರ್ ಆಫ್ ಮೆರಿಟಲ್ಲಿ ಯಾವ್ದು ಫಸ್ಟ್ ಬರ್ತದೆ ಅಂತ ಎಲ್ಲ ನೋಡಬೇಕು ಆಯಿತಾ. ಆಮೇಲೆ ಗ್ರಹ ಇನ್ ಡೆಬಿಲಿಟೇಷನ್ ಕ್ಯಾನ್ ರೂ ಇನ್ ಆಲ್ ಅದರ್ಸ್ ಕಂಜಂಕ್ಟ್, ಅಂದರೆ ಡೆಬಿಲಿಟೇಷನ್ ಇದ್ದ ಗ್ರಹ ಜೊತೆ ಬೇರೆ ಏನೋ ಗ್ರಹಗಳಿದ್ದರೆ ಅವ್ರದ್ದು ಎಫೆಕ್ಟು ಹೋಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕೆಲವು ಬಾರಿ ಅದು ಇಲ್ಲ, ನೀಚಭಂಗ ಆಗ್ತದೆ, ನೀಚಭಂಗ ರಾಜಯೋಗ ಆಗ್ತದೆ, ಅದನ್ನು ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ ಆಯಿತಾ. ಸೊ ಇದಿಷ್ಟು ಮೇಯ್ನ್ ಪಾಯಿಂಟ್ಸನ್ನು ನಿಮ್ಗೆ ಹೇಳಿದ್ದೇನೆ, ಇನ್ನಷ್ಟು ಇದೆ, ಆದರೆ ನಮಗೆ ಸಮಯ ಬಂದಾಗ ಹೇಳ್ತೇನೆ. ಯಾಕಂದರೆ ನಾನೀಗ 2019 ವಿಡಿಯೋ ಅಪ್ಲೋಡ್ ಮಾಡುವ ಬಗ್ಗೆ ಬಹಳಷ್ಟು ಬ್ಯುಸಿಯಾಗಿದ್ದೇನೆ. ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ ಆಯಿತಾ. ರಾತ್ರಿ ಹೊತ್ತು ಆದರೆ ನನ್ನ ಮುಖ ಸ್ವಲ್ಪ ಕಪ್ಪಾಗಿ ಬಂದಿದೆ, ಅಲ್ಲೇ ಇರುವುದು ಮನುಷ್ಯನೇ ಕಪ್ಪಂತ ಇಟ್ಕೊಳ್ಳಿ, ಏನು ಮಾಡಲಿಕ್ಕಾಗೋದಿಲ್ಲ. ನಮಸ್ಕಾರ.